ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ ನಾನು ಹೊಸ ರೀತಿಯ ಬೇಳೆ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಾರಿಗೆ ಬೇಕಾಗಿರೋದು ಬೇಳೆ, ತೊಗರಿ ಬೇಳೆ, ಶುಂಠಿ 1 ಇಂಚು, 7 ಹಸಿಮೆಣಸಿನಕಾಯಿ, 3 ಟೊಮೆಟೊ, ಇದು ತೆಂಗಿನ ಹಾಲು, ಅರ್ಧ ಹೋಳಿದ್ದು ತೆಂಗಿನ ಹಾಲನ್ನು ತೆಗೆದಿಟ್ಟಿದ್ದೀನಿ ನಾನು, ಉಪ್ಪು, ಲಿಂಬೆಹಣ್ಣು, ಕರಿಬೇವು, ಜೀರಿಗೆ, ಬ್ಯಾಡ್ಗೆ ಮೆಣಸು, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಇಂಗು, ನೀರು. ಈಗ ಮಿಕ್ಸಿ ಜಾರಿಗೆ 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸು, ನಾನೊಂದು 7 ಹಾಕಿದ್ದೀನಿ ಇದಕ್ಕೆ. ಈಗ ಇದನ್ನು ರುಬ್ಕೊಳ್ಳೋಣ. ಈಗ ಇದಕ್ಕೆ ಬೇಳೆಯನ್ನು ಹಾಕಿ ರುಬ್ಬಬೇಕು. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು. ಈಗ ಗ್ಯಾಸ್ ಆನ್ ಮಾಡೋಣ. ಪಾತ್ರೆ ಇಟ್ಟು ಅದಕ್ಕೆ ನಾನು ಈಗ ರುಬ್ಕೊಂಡು ಬಂದಿದ್ದೀನಲ್ಲ ಅದನ್ನು ಸೇರಿಸ್ಬೇಕು ಹೀಗೆ. ಆಮೇಲೆ 1.5 ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಬೇಕು. ಈಗ ಮಿಕ್ಸಿಯಲ್ಲಿ ಇದನ್ನು ಇದಕ್ಕೆ ಹಾಕೋಣ. ಮಿಕ್ಸಿಗೆ ಇದಕ್ಕೆ ಚೂರು ನೀರು ಸೇರಿಸ್ಬೇಕು. ಈಗ ಸ್ವಲ್ಪ ಅರಿಶಿನ, ತೊಗರಿಬೇಳೆ ಬೇಯುವಾಗಲೂ ಹಾಕಿದ್ದೀನಿ ನಾನು, ಇದಕ್ಕೊಂಚೂರು ಹಾಕಿದ್ದೀನಿ. ಈಗ ಇದು ಕುದಿಬೇಕು. ಇದಕ್ಕೆ ಆವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇದು ಕುದಿಲಿ. ಈಗ ನಾವು ಟೊಮೆಟೊ, ಹಸಿಮೆಣಸು ಎಲ್ಲ ಹಸಿನೇ ಹಾಕಿದಲ್ವ, ಅದರ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಕುದಿಸ್ಬೇಕು ನಾವೀಗ. ಇದು ಕುದಿಲಿ. ಸ್ವಲ್ಪ ಗ್ಲಾಸ್ ಸಿಮ್ಮಲ್ಲಿ ಇಡೋಣ. ಈಗ ಕುದೀತಾ ಇದೆ ಇದು, ನಂಚೂರು ಕುದಿಬೇಕು. ಇಷ್ಟಾದರೂ ಸಾಕೀಗ ಇದಕ್ಕೆ ನಾವು ತೆಗೆದಿಟ್ಟ ತೆಂಗಿನ ಹಾಲನ್ನು ಸೇರಿಸೋಣ. ಸಿಮ್ಮಲ್ಲಿಡಿ. ಈಗ ಇದೊಂದು ಕುದಿ ಬರಬೇಕು. ಒಗ್ಗರಣೆ ಬಾಣಲಿಗೆ ತುಪ್ಪ ಹಾಕಿಟ್ಟಿದ್ದೀನಿ ಅದು ಬಿಸಿಯಾಗಲಿ. ಸಾಸಿವೆ,
ಬ್ಯಾಡಿಗೆ ಮೆಣಸು, ಸ್ವಲ್ಪ ಜೀರಿಗೆ, ಈಗ ಗ್ಯಾಸ್ ಆಫ್ ಮಾಡಿ. ಈಗ ಇದಾಗಿದೆ, ಇದಕ್ಕೆ ಕರಿಬೇವು ಹಾಕಿ ಒಗ್ಗರಣೆ ಹಾಕೋಣ. ಇದಕ್ಕೆ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣು ಸೇರಿಸೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು, ಇಂಗು, ಈಗ ಹೊಸ ರೀತಿಯ ಸಾರು ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಇದನ್ನು ಸುಲಭ ಆಗಿದೆ ಇದು. ನಮಸ್ಕಾರ.